ಬೆಟ್ಟದತ್ತ ನಮ್ಮ ಪ್ರಯಾಣ. ಕೋಟೆ ಗುಡ್ಡ ಅಲ್ವಾ? ಕೋಟೆ ಗುಡ್ಡದತ್ತ ನಮ್ಮ ಪ್ರಯಾಣ ಈಗ ತಂಡದ ಜೊತೆ. ಎತ್ತಿರ್ತಾಳೆ ನಮ್ ಗೈಡ್ ಹೋಗ್ತಾ ಇದಾರೆ. ಸ್ವಲ್ಪ ಮಾತಾಡ್ಸ ಬರುತ್ತೆ ಅಂದ್ರೆ ಉತ್ತರ ಕರ್ನಾಟಕ. ಮತ್ತೆ ಇದು ತಾಲೂಕ ಸಿದ್ದಾಪುರ ತಾಲೂಕ್ ಬರುತ್ತಾ? ಏನ್ ಊರ ಹೆಸರು ಇದು? ಹುಕ್ಕಡಿ. ಹುಕ್ಕಡಿ ಅಂತ ಊರ? ಮೇಲೆ ಏನೋ ದೇವಸ್ಥಾನ ಇದೆಯಾ? ಬೆಟ್ಟದ ಮೇಲೆ ದೇವಸ್ಥಾನ ಇಲ್ಲ. ಯಾರ್ದ ಮನೆ? ಗಣೇಶ್ ಭಟ್ರ. ಗಣೇಶ್ ಶೆಟ್ಟಿ. ಗಣೇಶ್ ಶೆಟ್ಟಿ ಅಂತನಾ? ಸರಿ, ಓಕೆ. ಇಷ್ಟು ನಮ್ಮ ಗೌಡರು ಕೊಟ್ಟಿರೋ ಡೀಟೇಲ್ಸ್ ನಮ್ಮ ಗೈಡು. ನೋಡೋಣ ಹಿಂಗೆ ಮುಂದೆ ಏನಾರ ಮಾಹಿತಿ ಕೊಡ್ತಾರ ಅಂತ. ಕೊಡ್ರೆ ಮತ್ತೆ ಯಾ ಹೇಳ್ಬಿಡ್ರಿ. ಹಾಯ್. ಹೌದಾ? ಬಂದ್ವಿ ಈ ಥರ ಭಾಳ ಚಿಕ್ಕ ಪಾತು ನೋಡಿ. ನಮ್ಮ ಮುಂದಗಡೆ ಶಿಲ್ಪಾ ಮೇಡಮ್ ಹೋಗ್ತಾ ಇದ್ದಾರೆ. ಬನ್ನಿ ಮೇಡಮ್, ತೊಂದರೆ ಇಲ್ಲ. ಹಾಂ, ಈ ಥರ ಪಾತಲ್ಲಿ ನಡ್ಕೊಂಡು ಹೋಗ್ಬೇಕು. ಫುಲ್ಲು ಡಿಸೆಂಡಿಂಗ್ ಈ ಥರ, ಇದರಲ್ಲಿ ಎಲೆ ಎಲ್ಲ ಬಿದ್ದುಬಿಟ್ಟಿದೆ. ಕಾಲಿಟ್ರಲ್ಲಿ ಜಾರುತ್ತೆ ಅನ್ನೋದು ಗೊತ್ತಾಗಲ್ಲ, ಎಲ್ಲಿ ಡೆಪ್ತ್ ಇದೆ ಅನ್ನೋದು ಗೊತ್ತಾಗಲ್ಲ. ಆ ಥರ ಬಂದ್ವಿ ಹೇಳ್ಕೊಂಡು ಬಂದಿರ 500 ಮೀಟ್ರು. ಇಲ್ಲೆಲ್ಲ ಏನೋ ಗ್ಯಾದರ್ ಮಾಡಿದ್ದಾರೆ. ಏನು ಕಲೆಕ್ಟ್ ಮಾಡಿದ್ದಾರೆ ಗೌಡ್ರೆ ಇದು? ಅಡಿಕೆಯಾ? ಓ, ಇಲ್ಲಿ ತೋಟ ಉಂಟಾ ಇಲ್ಲಿ? ಹೋ 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 ಹೋ. ಹಾಂ, ಗಣೇಶ್ ಶೆಟ್ರದಾ? ತೋಟಕ್ಕೆ ಹಿಂಗೆ ಹೋಗ್ಬೇಕು? ಪೇಟೆಗೂ ಹಿಂಗೆ ಹೋಗ್ಬೇಕಾ? ಅವರು ಪೇಟೆಗೂ ಹಿಂಗೆ ಹೋಗ್ಬೇಕಾ? ಕುಮಟಾ ಹೋಗ್ತಾರಾ? ಓಕೆ, ಸರಿ, ಓಕೆ, ಫೈನ್. ಎಲ್ಲ ಸ್ವಲ್ಪ ಬಾಯ್ಸ್ ಎಲ್ಲ ಸುಸ್ತಾಗಿ ನಿಂತಿದ್ದಾರೆ. ಹಾಂ, ಮತ್ತೆ ಮುಂದೆ ನೋಡೋಣ. ಸ್ವಲ್ಪ ಗ್ಯಾದರ್ ಆಗಿಲ್ಲ, ಸ್ವಲ್ಪ ಚೆನ್ನಾಗಿದೆ ಜಾಗ. ಇಲ್ಲಿ ಮೇಲ್ಗಡೆ ಗಣೇಶ್ ಶೆಟ್ರ ಮನೆ ಅಂತ ಹೇಳಿದ್ರಲ್ಲ, ಅವ್ರ ತೋಟದಿಂದ ಕೊಯ್ದಿರು ಅಡಿಕೆನ ಸಾಗಿಸ್ತಾ ಇದಾರೆ ಕೆಳಗಡೆ. ಅವ್ರಿಗೆ ಯಾವುದೇ ರೀತಿಯ ಸಂಪರ್ಕ ಇಲ್ಲ, ರಸ್ತೆದು ಎಲ್ಲ ಈ ಥರನೇ ಹೋಗ್ಬೇಕು. ಸರ್, ನೀವು ಗಣೇಶ್ ಶೆಟ್ರ? ಓ, ನೋಡ್ರಿ, ನಿಮ್ಮ ಫೇಮಸ್ ಮಾಡ್ತಾ ಇದ್ದೀನಿ ನಾನು. ಶೆಟ್ರ ಬರ್ತೀರಲ್ಲ? ಹಾಂ, ಬನ್ನಿ. ಹೋಗ್ರಿ ಬಿಡು.
ಫುಲ್ ಅಪ್ಪಿಲ್ ಡ್ರೈವು. ಈ ಮರ ಎಲೆಗಳು ಬೇರೆ ಒಣಗಿದ್ದಾವೆ, ಒಣಗಿದ್ದು ಅರ್ಧ ತರಿಸ್ಕೊಡ್ತವೆ. ಇದೆಲ್ಲ ಹೆಂಗೆ ಫ್ಲ್ಯಾಟ್ ಇದೆಯೋ, ಕುರ್ಚಿದೆಯೋ, ಗುಂಡಿ ಇದೆಯೋ ಗೊತ್ತಾಗೋದಿಲ್ಲ. ನೋಡೋಣ, ಹತ್ತುತ್ತಾ ಇದೆ. ಬಿಸಿಲು ಬೇರೆ ಜಾಸ್ತಿ ಆಗ್ತಾ ಇದೆ. ಮುಂದೆ ಏನೋ ವ್ಯೂ ಕಾಣಿಸ್ತಾ ಇರ್ಬೋದು, ಎಲ್ಲ ನಿಂತು ನೋಡ್ತಾ ಇದ್ದಾರೆ. ಓ ಓ, ಏನೋ ಕಾಣಿಸ್ತಾ ಇದೆ, ಗೊತ್ತಾಗ್ತಾರೆ ಏನದಂತ. ಅಲ್ಲೇ ನೋಡಿ ನೋಡೋಣ ಏನು ಕಾಣಿಸ್ತಾ ಇದೆ ಅಂತ. ಏನು ಕಾಣ್ತಾ ಇದೆ ಅಲ್ಲಿ? ಕಿಂಗ್ ಫಿಶರ್ ಅಕ್ಕಿನ? ಏನಪ್ಪ ಅದು? ಏನದು ಏನದು ಮುಂದೆ ಕೇಳ. ಫಾರೆಸ್ಟ್ ಆಫೀಸರ್ ಮನೆ ಕಾಣಿಸ್ತಾ ಇದೆ ಅಂತೆ, ಕ್ವಾರ್ಟರ್ಸ್ ತರ. ನೋಡೋಣ, ಕ್ಯಾಮ್ರಾ ಅಂತೂ ಏನು ಕಾಣಿಸ್ತಿಲ್ಲ, ನನ್ನ ಕಣ್ಗೂ ಕಾಣಿಸ್ತಾ ಇಲ್ಲ. ಇದ್ದಂಗಿದೆ. ಮತ್ತೆ ಹಿಂಗೆ ಮುಂದೆ ಹೋಗ್ತಾ ಇದ್ದೀವಿ, ಫುಲ್ ಅಪ್ಪಿಲ್ಲೇ ಇದೆ. ನೋಡೋಣ ಅದೆಷ್ಟು ದೂರ ಹೋಗುತ್ತೆ. ದೇವಾಂಶ್ ಬರ್ತಾ ಇದ್ದಾನೆ ಅಲ್ಲಿ. ಬಾ ದೇವು, ಹಾಯ್. ಬಂದ ದೇವು. ಡೆಪ್ತ್ ಇದೆಯೋ, ಎಲ್ಲ ನಿಂತಿದ್ದಾರೆ. ಮುಂದೆ ಡೆಪ್ತ್ ಇದೆಯಾ? ಆಚೆ ಈಚೆ ಫುಲ್ ಇದಾವೆ. ಎಲ್ಲ ಯಾಕೋ ರಸ್ತೆ ಅಂತ ಇದ್ದಾರೆ. ಇದೊಂಥರ ಕೆನಲ್ ತರ ಇದೆ. ಕಮಾನ್ ದೇವ್, ದೇವ್ ಬರ್ತಾ ಇದ್ದಾನೆ. ಓ, ಇದಾದ ಭಯಂಕರ ಜಿಡ್ಡು. ಇದರಲ್ಲಿ ಆಸೆ ಸ್ವಲ್ಪ ದಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಐ ಇಲ್ಲು, ಹೋ ಡಾಕ್ಟ್ರೆ ಇರ್ರಿ. ನೋಡೋಣ ಇರಿ, ಇದನ್ನು ಸ್ವಲ್ಪ ದಾಡ್ಕೊಂಡ್ಬಿಡ್ತೀನಿ ಮುಂಚೆ. ಬಯಲು ಪ್ರದೇಶಕ್ಕೆ ಬಂದಿದ್ದೀವಿ, ಕೈ ಮೈ ಎಲ್ಲ ತರ್ಸ್ಕೊಂಡೋಗಿದೆ. ಇಲ್ಲೆಲ್ಲ ಗ್ಯಾದರ್ ಆಗಿದ್ದಾರೆ ನೋಡಿ ಅಂತ. ವಾವ್, ವ್ಯೂ ಕಾಣಿಸ್ತಾ ಇದೆ. ವ್ಯೂ ಕಾಣಿಸ್ತಾ ಇದೆ ಒಂದು ಕ್ಷಣ. ಎಲ್ಲ ಗ್ಯಾದರ್ ಆಗಿದ್ದಾರೆ ಹುಡುಗರು. ರೀಚ್ ಆದ್ರ ಎಲ್ಲ ಡೆಸ್ಟಿನೇಷನ್? ಹೇಗಿತ್ತು ಕಷ್ಟ? ಗೌಡ್ರ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದಾರೆ, ಯಾವ್ದೋ ಹಳ್ಳ ತೋರಿಸ್ತೀನಿ ಅಂತ. ಕಣ್ಣೆ ಕಾಣುತ್ತಂತೆ, ಕೈಗೆ ಸಿಗಲ್ವಂತೆ. ಹೋಗಿ ನೋಡ್ಕೊಂಬರೋಣ. ಏ ನಾರಾಯಣ ನಾರಾಯಣ ಶ್ರೀಹರಿ ನಾರಾಯಣ ಅಮ್ಮ. ಗೌಡ್ರೆ
ಮತ್ತೆ ಅದು ಹುಳು ನುಗ್ಗಿಸ್ತಾ ಇದ್ದಾರೆ. ಫುಲ್ ಬರ್ತಾನೆ ಇದ್ದೀವಿ. ಹತ್ತು ಇಳಿದು ಹತ್ತು ಇಳಿದು ಹತ್ತು ಇಳಿದು ಈ ಥರ ಫಾರೆಸ್ಟ್ ಏರಿಯಾ. ಮತ್ತೆ ಸ್ವಲ್ಪ ಹತ್ತಬೇಕಾಗುತ್ತೆ. ಮತ್ತೆ ನಾನು ಗುಡ್ಡ ಹತ್ತಾ ಇದ್ದೀನಿ. ಇದು ಕೋಟೆ ಬೆಟ್ಟ ಅಂತ ಕರೀತಾರಲ್ಲ, ಇದೆ ಅದು ಹಳೇ ಕಾಲದ್ದು ಕೋಟೆ ಕುರುಹುಗಳು ಇದೆ ನೋಡಿ. ಭಾಳ ಅನಾದಿ ಕಾಲದಿರ್ಬೇಕು ಇದು ಕೋಟೆ ಕುರುಹು. ಗೋಡೆ ಇದೆ ಎತ್ತರ ಕೆಳಗಡೆ ಇದೆ. ಈಗ ಮತ್ತೆ ಇಲ್ಲೊಂದು ವ್ಯೂ ಕಾಣಿಸುತ್ತೆ. ಈ ಟ್ರಕ್ಕಲ್ಲಿ ಇದೆ ಫೈನಲ್ ವ್ಯೂ ಅಂದರೆ ಅಘನಾಶಿನಿ ನದಿ ಫ್ಲೋ ಕಾಣುತ್ತಿಲ್ಲ ಇಲ್ಲ ದೂರದಲ್ಲಿ. ದೇವಾಂಶಿಗೆ ಒಂದು ಮುಳ್ಳು ಸಿಕ್ಕಿದೆ. ಹೇ ದೇವಾಂಶ್ ತೋರ್ಸು, ಏನ್ ಸಿಕ್ಕಿದೆ ನಿಂಗೆ? ಹೇ ಗುಡ್. ಅಲ್ಲಿ ಅಘನಾಶಿನಿ ಮತ್ತೆ ಎರಡು ಬೆಣ್ಣೆ ಹೊಳೆ ಸೇರಿ ಅಡಿತಾ ಇದೆ. ಈ ಕಡೆಯಿಂದ ಅಘನಾಶಿನಿ ಒಂದ್ ಕಡೆಯಿಂದ ಬರುತ್ತೆ, ಒಂದ್ ಕಡೆಯಿಂದ ಬೆಣ್ಣೆ ಹೊಳೆ ಬರುತ್ತೆ, ಎರಡು ಸೇರಿ ಮುಂದಗಡೆ ಹರ್ಕೊಂಡು ಹೋಗ್ತಾ ಇದೆ. ಕುಮಟಾ ಕಡೆ ಹೋಗ್ತಾ ಇದೆ.